ಪಕ್ಕದಲ್ಲಿದ್ದಂತಹ ಪುಷ್ಪಗಳನ್ನ ಎಲ್ಲ ಬೇಡ, ಒಂದು ಪುಷ್ಪ ಮಾತ್ರ ತೆಗೆದು ಆ ನೈವೇದ್ಯ ಗುಡಾಂಗದ ಮೇಲೆ ಇಟ್ಟುಬಿಡಿ. ದುರ್ಗಾ ಪರಮೇಶ್ವರಿ ಮಹಾ ನೈವೇದ್ಯಂ ವಿಸರ್ಜಯಾಮಿ. ಓಂ ಶ್ರೀ
Thank you.
ಹಂಚಿಕೊಂಡಾಗ ಹಾಗೆ ನಿಮ್ಮಲ್ಲಿ ಅದೇ ಕಲಾ ಹೀನರಾಗಿ ನೀವು ಕೂತ್ಕೊಳ್ಬಾರ್ದು.
ಕ್ಷೇತ್ರ ಎಂಬುದು ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಅಭ್ಯಾಸಕ್ಕೆ ನಾವು ಅದನ್ನು ರೂಢಿ ಮಾಡಿಕೊಳ್ಬೇಕು. ಏನೆಲ್ಲ ಅಭ್ಯಾಸ ಆಗಬೇಕು ನಮ್ಮಲ್ಲಿ, ಆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನಮ್ಮಲ್ಲಿ ಇದ್ದಾಗ ನಮಗೆ ಬರುವಂತಹ ಮಹಿಷಾಸುರನಂತಹ ಆ ದೇವಿ, ಅವಳು ದೇವಿ ಹೇಗಿದ್ದಾಳೆ, ಚಾಮುಂಡೇಶ್ವರಿ ಹೇಗಂತ ಹೇಳಿದ್ರೆ ಮಹಿಷಾಸುರನಂತಹ ದೊಡ್ಡ ಒಂದು ರಾಕ್ಷಸನನ್ನು ವಧೆ ಮಾಡುತ್ತಾಳೆ. ಅವಳಿಗೆ ಅದೆಷ್ಟೋ ಕೈಗಳು, ಅದೆಷ್ಟೋ ತಲೆಗಳು ಇಟ್ಟುಕೊಂಡು, ಅದೆಷ್ಟೋ ಆಯುಧಗಳನ್ನು ಪ್ರಯೋಗಿಸಿ ಆ ಒಂದು ಮಹಿಷಾಸುರನಂತಹ ಒಂದು ಅಸುರನನ್ನು ವಧೆ ಮಾಡುವಾಗ ನಮಗೂ ಕೂಡ ಮಹಿಷಾಸುರನಂತಹ ಕಷ್ಟಗಳು ಬರಬೇಕಿದ್ರೆ ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ನಮಗೆ ಆಯುಧಗಳು ಒಂದೊಂದು ನಮ್ಮ ಬತ್ತಳಿಕೆಯಲ್ಲಿ ಇರಬೇಕು. ಆ ಬತ್ತಳಿಕೆಯಲ್ಲಿ ಆಯುಧಗಳನ್ನು ನಮ್ಮಲ್ಲಿ ಶೇಖರಿಸುವಂತಹ ಪ್ರಕ್ರಿಯೆ ಆಗ್ತದೆ ಈ ನಮ್ಮ ಆ ಉಪಾಸನೆ. ಆ ಚೈತನ್ಯವನ್ನು ನಾವು ಗಳಿಸಿಕೊಳ್ಳುವಂತಹದ್ದು. ನೀವು ಆ ಚೈತನ್ಯವನ್ನು ಗಳಿಸಿಕೊಳ್ಳಲಿಕ್ಕೆ ನೀವು ದೇವಸ್ಥಾನಕ್ಕೆ ಬಂದು ಸುತ್ತು ಬಿಟ್ಟು ಬಂದಿರಿ, ಅಲ್ಲಿಂದ ಪ್ರಸಾದ ತಗೊಂಡು ಹೋಗ್ತೀರಿ, ಸರಿ, ಅದೊಂದು ನಮ್ಮದು ಒಂದು ಪ್ರಕ್ರಿಯೆ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಈ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು, ಒಂದು ಶಿಲ್ಪಶಾಸ್ತ್ರಕ್ಕನುಸಾರವಾಗಿ ನಿರ್ಮಾಣವಾಯಿತು. ಈ ಶಿಲ್ಪಶಾಸ್ತ್ರ ನಮ್ಮ ದೇಹ ಹೇಗೆ ನಿರ್ಮಾಣವಾಯಿತು, ಒಂದು ಜೀವಶಾಸ್ತ್ರಕ್ಕನುಸಾರವಾಗಿ ಅಲ್ಲಿ ದೇಹ ನಿರ್ಮಾಣವಾಗಿದೆ. ಆ ಜೀವಶಾಸ್ತ್ರದಲ್ಲಿ ಇರುವಂತಹ ಒಂದು ನಮ್ಮ ಪ್ರಾಣ ನಮ್ಮ ನಮ್ಮ ದೇಹದಲ್ಲಿದೆ. ಅದೇ ರೀತಿ ಈ ಶಿಲ್ಪಶಾಸ್ತ್ರಕ್ಕನುಸಾರವಾಗಿರುವಂತಹ ಈ ಒಂದು ಪ್ರಾಸಾದದಲ್ಲಿ ಒಂದು ಪಂಚಪ್ರಾಕಾರದಲ್ಲಿ ಆ ಚಾಮುಂಡೇಶ್ವರಿಯ ಒಂದು ಜೀವ ಅಲ್ಲಿಯ ಗರ್ಭಗುಡಿಯೊಳಗೆ ನೆಲೆ ನಿಂತಿದೆ.
ಕೀಟನಾಶಕಂ ನಮಾಮಿತಂ ವಿನಾಯಕಂ ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. Thank you.